आके नूरारु कनसुगळन्नु होत्तु हसे मने एरलु मुंदागिद्द विद्यावंत युवति होस जीवन कट्टिकोंडु सुखवागिरबेकाद आके विध्याटके बलियागि होगिद्दाळे। मदुवे मंटपदल्लिये कुसिदु बिद्दु अंतिम पयणक्के होरटिद्दाळे। नूतन दांपत्य जीवनक्के कालिडबेकादवळु बारद लोकक्के तेरळिद्दाळे। सूतकद छायेयल्लियू नोविनल्लियू ಮಗಳ ಅಂಗಾಂಗಗಳನ್ನು ದಾನ ಮಾಡಿ ಪೋಷಕರು ಮಾನವೀಯತೆ ಮೆರೆದಿದ್ದಾರೆ। ಈ ಬಗ್ಗೆ ಒಂದು ವರದಿ ಇದೆ ನೋಡಿ। ಹೌದು ಕಣ್ರಿ, ವಿಧಿ ಆಟದ ಮುಂದೆ ಮನುಷ್ಯನ ಜೀವನ ಅವನ ಕನಸಿಗೆ ಯಾವುದೇ ಬೆಲೆ ಇಲ್ಲ, ಯಾವುದೇ ಬೆಲೆನೇ ಇಲ್ಲ ಅನ್ಸುತ್ತೆ। ಮದುವೆಯಾಗಿ ನೂತನ ಜೀವನಕ್ಕೆ ಕಾಲಿಡಬೇಕಾದ ನವವಧುವನ್ನು ಕೂಡ ಆ ಸಾವು ಬಿಡಲೇ ಇಲ್ಲ। ಮದುವೆ ಮಂಟಪದಿಂದಲೇ ನಿಷ್ಕರುಣಿ ಸಾವು ಆಕೆಯನ್ನ ಬಾಚಿಕೊಂಡು ಹೋಗಿಬಿಟ್ಟಿದೆ। ಹೀಗೆ ಮೃತಳ ಎದುರು ಗೋಳಾಡುತ್ತಿರುವ ಸಂಬಂಧಿಕರು, ಸಂತೋಷವಾಗಿರಬೇಕಾಗಿದ್ದ ಮದುವೆ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ। ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೋಡಿಚೆರುವು ಗ್ರಾಮದ ಕೃಷಿಕ ರಾಮಪ್ಪ ಮತ್ತು ಅಕ್ಕೆಯಮ್ಮ ಎನ್ನುವವರ ಹಿರಿಯ ಮಗಳಾದ ಚೈತ್ರ ಎಂಎಸ್ಸಿ ಬಯೋಕೆಮಿಸ್ಟ್ರಿ ಮಾಡಿ ಕೈವಾರ ಬಳಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ರು। ಉಪನ್ಯಾಸಕಿಯಾಗಿದ್ದ ಚೈತ್ರ ಅವರಿಗೆ ಇತ್ತೀಚೆಗೆ ಹೊಸಕೋಟೆ ಮೂಲದ ಯುವಕನೊಂದಿಗೆ ಮದುವೆ ನಿಶ್ಚಯವಾಗುತ್ತೆ। ಹಿರಿಯರ ಸಮ್ಮುಖದಲ್ಲಿ ಮದುವೆ ದಿನಾಂಕ ಕೂಡ ನಿಗದಿಯಾಗಿ ಫೆಬ್ರವರಿ 6 ಮತ್ತು 7 ತಾರೀಖು ಶ್ರೀನಿವಾಸಪುರ ಪಟ್ಟಣದ ಶ್ರೀ ಮಾರುತಿ ಸಭಾಭವನದಲ್ಲಿ ಮದುವೆ ಮಾಡೋದಕ್ಕೆ ಗುರು ಹಿರಿಯರೆಲ್ಲರೂ ನಿಶ್ಚಯಿಸ್ತಾರೆ। ಫೆಬ್ರವರಿ 6 ತಾರೀಕು ಸಂಜೆ 6 ಗಂಟೆಗೆ ಆರತಕ್ಷತೆಗೆ ವಧು ಸಿದ್ಧವಾಗಿ ವರನ ಜೊತೆ ಆಗಮಿಸಿದ ಚೈತ್ರ ದಿಢೀರನೆ ಆರತಕ್ಷತೆ ವೇದಿಕೆ ಮೇಲೆಯೇ ಕುಸಿದು ಬಿದ್ದಿದ್ದಾಳೆ। ಕೂಡಲೇ ಪೋಷಕರು ಮತ್ತು ಸಂಬಂಧಿಕರು ಮದುವೆ ಮನೆಯಿಂದ ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ। ನಂತರ ಬೆಂಗಳೂರಿನ ನಿಮ್ಯಾನ್ಸ್ಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಸಲಾಗುತ್ತೆ। ಆದರೆ ಆಕೆಯ ಮೆದುಳು ನಿಷ್ಕ್ರಿಯಗೊಂಡಿದೆ ಅನ್ನೋದನ್ನ ವೈದ್ಯರು ಖಚಿತಪಡಿಸ್ತಾರೆ। ಮದುವೆ ಸಂಭ್ರಮ ಮಾಡೋಕೆ ರೆಡಿ ಮಾಡಿದ್ರು, ಏನು ಪ್ರಾಬ್ಲಮ್ ಇಲ್ಲ, ಎಮ್ಮನಿಗೆ ಚೆನ್ನಾಗಿತ್ತು। ಸಪ್ರ ದಿನ ರಿಸೆಪ್ಷನ್ ಇತ್ತು, 10:30ಗೆ ಈ ಥರ ಪ್ರಜ್ಞೆ ಬಿದ್ದು ಕುಸಿದು ಬಿದ್ದಳು। ಏನೋ ಒಂದು ತೋರಿಸಿದ್ರೆ ಹಾಸ್ಪಿಟ್ಲಲ್ಲಿ ಇದು ಬ್ರೈನ್ ಬಡಿದಿದೆ ಅಂತ ಇನ್ವಾನ್ಸ್ ಕರ್ಕೊಂಡು ಹೋದ್ರು। ನಮ್ಮ ಹುಡುಗರಿದ್ದರು ಡಾಕ್ಟರ್ಸು, ಎಲ್ಲ ಕರ್ಕೊಂಡು ಹೋದರು। ಕರ್ಕೊಂಡು ಹೋದರೆ ಅಲ್ಲಿಯೂ ಇಲ್ಲಪ್ಪ, ಇದು ಬ್ರೈನ್ ಬಡಿದ್ಬಿಟ್ಟಿದೆ, ಸಾಧ್ಯವಾದಷ್ಟು ನಾವು ಟ್ರೈ ಮಾಡ್ತೀವಿ, ನಿಮ್ಗೆ ಆಗೋಲ್ಲಪ್ಪ ಅಂತ ಹೇಳಿದರು। ಸ್ಟ್ರೋಕು, ಬ್ರೈನ್ ಸ್ಟ್ರೋಕ್ ಅಂತ, ಇದು ಪ್ರಪಂಚದಲ್ಲೇ ಎಲ್ಲೂ ಇಲ್ಲಪ್ಪ, ಏನು ಮಾಡೋಕ್ಕಾಗಲ್ಲ ನಾವು ಅಂತ ಅವರು ಹೇಳಿದರು। ನಾವು ಎಷ್ಟು ಜನಗಳಿಂದ ಹೇಳಿಸಿದ್ವಿ, ಸರಿ ನೋಡ್ರಪ್ಪ ನೋಡ್ರಪ್ಪ ಅಂತ, ಸಾಧ್ಯವಾಗಲಿಲ್ಲಪ್ಪ, ಏನು ಮಾಡೋಕ್ಕಾಗಲ್ಲ, ದಯವಿಚ್ಛೆ ಇಲ್ಲಪ್ಪ, ಆ ಥರ ಏನೂ ಇಲ್ಲ, ಆ ಥರ ಏನೂ ಆಗಿಲ್ಲ, ಏನು ಗ್ರಾಚಾರನೋ ಅದೇನೋ ನಮಗೂ ಗೊತ್ತಿಲ್ಲ, ಈ ಥರ ಆಗಿದೆ। ಇಲ್ಲ, ನಾವೆಲ್ಲ ನಮ್ಮ ಹುಡುಗರು ನಮ್ಮ ಮಕ್ಕಳು ಎಲ್ಲ ಸೇರಿ ಮಾತಾಡಿಕೊಂಡು ನಮ್ಮಿಂದ ಒಂದು 10 ಜನಕ್ಕೆ ಒಳ್ಳೆ ಅನುಕೂಲ ಆಗಲಿ ಅಂತ ಮಾಡಿದ್ವಪ್ಪ ಅಷ್ಟೇ। ವೈವಾಹಿಕ ಜೀವನದ ಬಣ್ಣ ಬಣ್ಣದ ಕನಸುಗಳನ್ನು ಹೊತ್ತಿದ್ದ ಚೈತ್ರ ಫೆಬ್ರವರಿ 6 ತಾರೀಕು ಕಲ್ಯಾಣ ಮಂಟಪದ ಆರತಕ್ಷತೆಯ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದರು। ನಿಮ್ಹಾನ್ ಸೇರಿದ ಮದುಮಗಳು ಮತ್ತೆ ವಾಪಸ್ಸು ಬಂದಿದ್ದು ಶವವಾಗಿ ಬದುಕಿ ಬಾಳಬೇಕಾಗಿದ್ದ ಚೈತ್ರಾರ ಅಕಾಲಿಕ ಸಾವು ಪೋಷಕರಿಗೆ ದಿಕ್ಕು ತೋಚದಂತಾಗಿದೆ. ಸುಂದರ ಜೀವನವನ್ನು ಕಟ್ಟಿಕೊಳ್ಳಬೇಕಾದ ಮಗಳು ಸ್ಮಶಾನ ಸೇರಿರುವುದು ಪೋಷಕರ ಆಕ್ರಂದನವನ್ನು ಮುಗಿಲು ಮುಟ್ಟಿಸಿದೆ. ಇನ್ನು ಮಗಳ ಸಾವಿನ ದುಃಖದಲ್ಲಿಯೂ ಸಹ ಕುಟುಂಬಸ್ಥರು ಚೈತ್ರಾಳ ಅಂಗಾಂಗ ದಾನ ಮಾಡಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಇತ್ತೀಚೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದ ಮೃತಪಟ್ಟಾಗ ಅವರ ನೇತ್ರಗಳನ್ನು ದಾನ ಮಾಡಿ 4 ಜನರಿಗೆ ಆಸರೆಯಾಗಿದ್ದರು.
ಅದೇ ರೀತಿ ಚೈತ್ರಾರ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಅವರ ಕುಟುಂಬ ಸಾವಿನಲ್ಲಿಯೂ ಕೂಡ ಸಾರ್ಥಕತೆ ಮೆರೆದಿದ್ದಾರೆ ಅವರ ಕುಟುಂಬ ಸಾವಿನ ಸೂತಕದಲ್ಲಿಯೂ ಸಾರ್ಥಕತೆ ಮೆರೆದಿದ್ದಾರೆ ಇನ್ನು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಚೈತ್ರ ಸಾವಿನಲ್ಲೂ ಅವರ ಕುಟುಂಬ ಅಂಗಾಂಗ ದಾನ ಮಾಡಿರುವುದನ್ನು ಶ್ಲಾಘಿಸಿ ಟ್ವೀಟ್ ಮಾಡಿದ್ದಾರೆ ಆವತ್ತಿನ ದಿವಸ ಏನಾಗಲಿಲ್ಲ ನಿಂತ್ಕೊಂಡಿದ್ರು ರಿಸೆಪ್ಷನ್ ನಡೀತಾ ಇತ್ತು ಇದ್ದಕ್ಕಿದ್ದಕ್ಕೆ ಬಿದ್ದೋದ್ರು ಅಷ್ಟೊಂದು ನಮಗೆ ಗೊತ್ತಾಗಿದೆ ಆಮೇಲೆ ಡಾಕ್ಟ್ರ್ಸ್ ಬಂದರು ಡಾಕ್ಟ್ರ್ಸ್ ಬಂದ್ರೂ ಏನಾಗಲಿಲ್ಲ ಆಮೇಲೆ ಅವರೇ ಎತ್ಕೊಂಡು ಹೋಗಿ ಡಾಕ್ಟ್ರ್ಸ್ ಎತ್ಕೊಂಡೋಗಿ ಅವರು ನಿಮ್ಮಾನ್ಸ್ಕಾಕಿದ್ರು ಅವರು ಭೈರೇಶ್ವರಿಗೆ ಟೀಚರಾಗಿ ಕೆಲಸ ಮಾಡ್ತಾಯಿದ್ರು ಕೈವಾರ ಹತ್ರ ಇವಾಗಿಲ್ಲ ಎಮ್ ಎಸ್ ಸಿ ಓದ್ಕೊಂಡಿದ್ರು ಅವರು ಟೀಚರಾಗಿ ಅಲ್ಲಿ ಮಾಡ್ತಾಯಿದ್ರು ನಾನೇ ನಿಲ್ಲಿಸಿದ್ದು ಅವರು ಮೊನ್ನೆ ಕರೆಸಿದ್ರು ಮಾ ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ರೆ ನೀವು ಹುಡುಗರಿಗೆ ಏನಾಗ್ತದೆ ಅವ್ರಿಗೆ ಎಜುಕೇಷನ್ ಹೋಗ್ಬಿಡ್ತದೆ ಅಂತ ನಾನೇ ಹೇಳಿದ್ದು ಡಿಸೈಡ್ ಮಾಡಿದ್ದು ಬೇರೆಯವ್ರಿಗೆ ಅನುಕೂಲ ಆಗಲಿ ದುಃಖದಿಂದನೇ ಮಾಡಿರೋದು ಅದು ಕೂಡ ನಮ್ಮ ಪಾಪ ಅದು ಏನಾಗ್ತದೆ ಏನೋ ನೋಡಬೇಕು ಪಾಪ ಅವರು ಇನ್ಫಾರ್ಮೇಷನ್ ಕರೆಸ್ತಾರಂತೆ ಸಕ್ಸಸ್ ಆಗಿದ್ದರೆ ನೀನು ಇದಾಗ್ತದೆ ನಿನಗೆ ಅಂತ ಅವರು ಹೇಳಿದ್ರು ಡಾಕ್ಟರ್ಸ್ ಹೇಳಿದ್ದಾರೆ ಆಗಲಿ ಪಾಪ ಇರಲಿ ಪಾಪ ಆಗಲಿ ಅಂತ ನನ್ನ ಮನಸ್ಸು ಮೇಲೆ ಕೊಟ್ಟಿದ್ದೀನಿ ಮನುಷ್ಯನ ಹುಟ್ಟು ಮತ್ತು ಸಾವು ಸಹಜ ಆದರೆ ನಮ್ಮ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಅನ್ನುವುದು ಬಹಳ ಮುಖ್ಯ ನೂತನ ಬಾಳಿನ ಕನಸು ಕಂಡಿದ್ದ ಮಧುಮಗಳ ಅಕಾಲಿಕ ಸಾವು ನಿಜಕ್ಕೂ ಬೇಸರ ತರಿಸಿದೆ ಆದರೆ ಚೈತ್ರ ಕುಟುಂಬದವರು ಸಾವಿನ ಸೂತಕದ ಛಾಯೆಯಲ್ಲಿಯೂ ಅಂಗಾಂಗ ದಾನ ಮಾಡಿ ಸಮಾಜಕ್ಕೆ ಮಾದರಿಯಾಗಿರುವುದು ಶ್ಲಾಘನೀಯ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಹರ್ಷವರ್ಧನ್ ಅಮೋಘ್ ಟಿವಿ ಶ್ರೀನಿವಾಸಪುರ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ